कार्यक्रम प्रायोजक गडियार ग्रुप आफ् कंपनी स्पेशलाइज्ड इन पाइलिंग एंड शोरिंग इंजीनियरिंग कंसल्टेंसी फायर फाइटिंग स्टील स्ट्रक्चर्स रियल एस्टेट ऑफिस एसआईटी टावर सिलिकॉन ओएसएस दुबई यूएई कुडकोली पेट्रोल पंप पेरला विश्वासार्ह सेविगे अब्दुल्ला मधुमुले सारथ्यद पेरला कुडकोली पंप के भेटी नीडी राज्य हेद्दारी 64 रल्ली निमगागि कायुत्तिदे सन्मार्ग सुद्दि संचयक्के स्वागत नानु शमशीर बुडोळी गाजाद हमास नल्ली बरोबरी 49 दिनगळ काल ओत्तियळागिद्द इस्रेली नागरिकरल्ली डेनियल्ली अलोनी मताकिय 5 वर्षद पुत्री एमिलिया कूड सेरिद्रु हमास इस्रेल कदन विराम ओप्पंददंते इदे नवंबर 24 रंदु अलोनी मताकिय पुत्री रिलीज आगिद्दारे इवरु ईग हमास गे बरेदिरुव धन्यवाद पत्र वैरल आगिद्दु भारी प्रचार पडेयता इदे गाजादिंद तेरळुव मुन्न डेनियल्ले अलोनी अवु हमास गे धन्यवाद पत्र बरेदिद्दरु ನನ್ನ ಮಗಳು ಎಮಿಲಿಯಳಿಗೆ ನೀವು ತೋರಿದ ಅತ್ಯಪೂರ್ವ ಮಾನವೀಯತೆಗಾಗಿ ನಾನು ನನ್ನ ಹೃದಯಾಂತರಾಳದಿಂದ ನಿಮಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಆ ಪತ್ರದಲ್ಲಿ ಆಕೆ ಬರೆದಿದ್ದರು ಎಂದು ವರದಿಯಾಗಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಒಪ್ಪಂದದ ಅಡಿಯಲ್ಲಿ 50 ಇಸ್ರೇಲಿ ಒತ್ತಾಯಗಳನ್ನು ಹಮಾಸ್ ಬಿಡುಗಡೆ ಮಾಡಿದರೆ 150 ಫೆಲಸ್ತೇನ್ ಕೈದಿಗಳನ್ನು ಇಸ್ರೇಲ್ ಬಿಡುಗಡೆ ಮಾಡಬೇಕು ಎಂದು ಹೇಳಲಾಗಿತ್ತು ಹಾಗಾಗಿ 4 ದಿನಗಳ ಕದನ ವಿರಾಮಕ್ಕೆ ಹಮಾಸ್ ಹಾಗೂ ಇಸ್ರೇಲ್ ಒಪ್ಪಿಗೆ ಸೂಚಿಸಿತ್ತು युवक युवती केस जत स्कूटर रात्रि होजरंग दल कार्यकर्त हिंबाली तड़द प्रकरण मंगलूर मिलग्रीस बलिए ना प्रकरण के संबंध इब्रण्णा पोलिस बंधा बंधितर अक्षय राव शिबिन पडिकल गुर्त मंगलूर मंकी स्टैंड बलिया वंदे मलिगेयल्ली केलस माडुत्तिद्द इब्बरु केलस बिट्टु नवंबर 27 रंदु संजे 8 गंटे वेळेयल्ली जतेयागि बैक्नल्ली तेरळि मोबाइल रिपेर माडिसिकोंडु मिलग्रेस चर्च कडेयिंद बगिनी समाजद कडेगे बैक्नल्ली होरटिरुवाग इदन्न नोडिद बजरंगदळ कार्यकर्तरु जोडियन्न हिंबालिसि तडेदु तराटेगे तेगेदुकोंडिद्दरु स्वल्प होत्तिनल्ली एरडु कोमिन युवकरु जमायिसिद्दारे स्थळदल्लि मातिन चकमकि नडेदिदे बळिक होयसळ वाहन पोलीसरु स्थळक्के आगमिसि जोडियन्न वशक्के तेगेदुकोंडु पांडेश्वर ठाणेगे करेदुकोंडु होगिद्दरु ಬೆಂಗಳೂರಿನಲ್ಲಿ ಭ್ರೂಣಪತ್ತೆ ಮತ್ತು ಹತ್ಯೆ ಪ್ರಕರಣದ ಬಳಿಕ ಮತ್ತೊಂದು ದಂಧೆ ಬೆಳಕಿಗೆ ಬಂದಿದೆ ಈಗ ಹಸು ಗೂಸುಗಳ ಮಾರಾಟದ ಕರಾಳ ದಂಧೆ ಬಯಲಾಗಿದೆ ಎಳೆ ಕಂದಮಗಳನ್ನ ಮಾರಾಟ ಮಾಡುವ ಬೃಹತ್ ಜಾಲವೊಂದನ್ನು ಬೆಂಗಳೂರು ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ ಇವರಿಗೆ ಸುಮಾರು 55 ಕ್ಕೂ ಹೆಚ್ಚು ಮಕ್ಕಳ ಮಾರಾಟವಾಗಿದ್ದು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಮಕ್ಕಳನ್ನು ಮಾರಾಟ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಮಾರಾಟವಾಗಿದ್ದ 10 ಮಕ್ಕಳ ವಿಳಾಸ ಪತ್ತೆ ಹಚ್ಚಿರುವ ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಒಂದು ಮಗು ಹೆತ್ತುಕೊಟ್ರೆ 3 ಲಕ್ಷ ರೂಪಾಯಿ ಅಂತಹ ಮಹಿಳೆಯರನ್ನ ಪತ್ತೆ ಹಚ್ಚುವ ಮಧ್ಯವರ್ತಿಗಳಿಗೆ 5 ಲಕ್ಷ ಒಟ್ಟು ಒಂದು ಮಗು ಪತ್ತೆ ಹಚ್ಚಿ ಮಾರಾಟ ಮಾಡಲು 8 ಲಕ್ಷ ಹಣದ ಆಫರ್ ನೀಡಿದ್ದಾರೆ ಐವಿಎಫ್ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಪಡೆಯಲು ವ್ಯವಸ್ಥೆ ಮಾಡಲಾಗಿದ್ದು ಇಂತಹವರಿಗೆ ಗರ್ಭಿಣಿಯಾಗಿದ್ದು ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇರುವ ಮಹಿಳೆಯರೇ ಟಾರ್ಗೆಟ್ ಆಗಿದ್ದಾರೆ ಅಥವಾ 2-3 ಮಕ್ಕಳಿದ್ದು ಮತ್ತೆ ಗರ್ಭಿಣಿಯಾಗಿ ಕಷ್ಟದಲ್ಲಿರುವ ಮಹಿಳೆಯರು ಕೂಡ ಇವರಿಗೆ ಟಾರ್ಗೆಟ್ ಅಂತಹ ಗರ್ಭಿಣಿ ಸ್ತ್ರೀಯರನ್ನು ಪತ್ತೆ ಹಚ್ಚಿ ಹೆರಿಗೆ ನಂತರ ಮಗು ಕೊಟ್ಟರೆ ದೊಡ್ಡ ಮೊತ್ತದ ಹಣ ಕೊಡುವ ಆಮಿಷ ಈ ಗ್ಯಾಂಗ್ನವರು ಮಾಡುತ್ತಾರೆ ಲಕ್ಷ ಲಕ್ಷ ಹಣ ಕೊಡುತ್ತೇವೆ ಎಂದು ಆಮಿಷ ಒಡ್ಡುತ್ತಾರೆ ಅದಕ್ಕಾಗಿ ಕೆಲವು ಐವಿಎಫ್ ಕೇಂದ್ರಗಳು ರಕ್ತ ಪರೀಕ್ಷೆ ಕೇಂದ್ರಗಳ ಜೊತೆ ಆರೋಪಿಗಳು ಶಾಮಿಲಾಗಿದ್ದಾರೆ ಮಕ್ಕಳನ್ನು ಹೆರಲು ಕೂಲಿ ಮಾಡುವ ಮಹಿಳೆಯರನ್ನು ಹೆಚ್ಚಾಗಿ ಹುಡುಕುತ್ತಿದ್ದ ಆರೋಪಿಗಳ ಜೊತೆಗೆ ವೈದ್ಯರೊಬ್ಬರ ಕೈವಾಡ ಇರುವ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ ವೈದ್ಯರ ಪತ್ತೆಗೆ ಸಿಸಿಬಿ ಪೊಲೀಸರು ಬಲವಿಸಿದ್ದಾರೆ ಮಕ್ಕಳ ಮಾರಾಟ ಜಾಲ ಪತ್ತೆಗೆ 1 ತಿಂಗಳುಗಳ ಕಾಲ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದರು ಮಗು ಮಾರುವವರಂತೆ ಹೋಗಿದ್ದ ಸಿಸಿಬಿ ಪೊಲೀಸರು ರಾಜರಾಜೇಶ್ವರಿ ನಗರದಲ್ಲಿ ಮಗು ಮಾರಾಟ ಜಾಲಕ್ಕೆ ಕೆಡ್ಡತೊಡಿದ್ದರು ಮಾರಾಟ ಜಾಲದಲ್ಲಿ ಮಹಾಲಕ್ಷ್ಮಿ ಎಂಬಾಕೆಯೇ ಮಾಸ್ಟರ್ ಮೈಂಡ್ ಮಹಾಲಕ್ಷ್ಮಿ ಸೇರಿ ತಮಿಳುನಾಡಿನ ಈ ರೋಡ್ ಮೂಲದ 4ರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಉತ್ತರಾಖಂಡದ ಸುರಂಗದಲ್ಲಿ ಸಿಲುಕಿರುವಂತಹ 41 ಮಂದಿ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಅಂತಿಮ ಹಂತ ತಲುಪಿದೆ ಸುರಂಗ ಮಾರ್ಗದ ಬಳಿ 41 ಆಂಬುಲೆನ್ಸ್ ಸಾಲಾಗಿ ಬಂದು ನಿಂತಿದೆ ಇಂದು ಮಧ್ಯಾಹ್ನದ ವೇಳೆಗೆ ಡ್ರಿಲ್ಲಿಂಗ್ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಕಾರ್ಮಿಕರನ್ನು ಹೊರತೆಗೆಯುವ ಕಾರ್ಯವಷ್ಟೇ ಬಾಕಿ ಉಳಿದಿದೆ ಉತ್ತರಕಾಶಿ ಸುರಂಗ ಕುಸಿತದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಅಂತಿಮ ಹಂತ ತಲುಪಿದ್ದು ಸಿಕ್ಕಿಬಿದ್ದಿರುವ 41 ಕಾರ್ಮಿಕರನ್ನ ಹೊರಕರೆತರಲು ಮಾತ್ರ ಬಾಕಿ ಇದೆ ಕಾರ್ಮಿಕರು ಹೊರಬರಲು ಹಾದಿಯನ್ನ ಸುಗಮಗೊಳಿಸಿದ್ದು ಕಾರ್ಮಿಕರನ್ನ ಹೊರತೆಗೆಯುತ್ತಿದ್ದಂತೆ ಚಿಕಿತ್ಸೆಗೆ ದಾಖಲಿಸಲು ಆಂಬುಲೆನ್ಸ್ಗಳನ್ನ ಸಜ್ಜಾಗಿರಿಸಲಾಗಿದೆ ಉತ್ತರಕಂಡದಲ್ಲಿ ನಿರ್ಮಾಣವಾದ ಹಂತದ ಸುರಂಗ ಕುಸಿತು ಕಾರ್ಮಿಕರು ಬರೋಬ್ಬರಿ 17 ದಿನಗಳಿಂದ ಸುರಂಗದೊಳಗೆ ಸಿಲುಕಿದ್ದಾರೆ ಆಗ ಯಂತ್ರದಲ್ಲಿ ದೋಷ ಕಂಡ ಬಳಿಕ ನಿನ್ನೆಯಿಂದ ಹಸ್ತಚಾಲಿತ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಭಾರತದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವಂತ ಪಾಕಿಸ್ತಾನ ಕಲಾವಿದರಿಗೆ ನಿಷೇಧ ಹೇರಬೇಕು ಎಂದು ಮನವಿ ಮಾಡಿದ ಅರ್ಜಿಯನ್ನು ಮಂಗಳವಾರ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ
ದೇಶ ಪ್ರೇಮಿಯಾಗಿರಬೇಕಾದರೆ ವಿದೇಶಿಗರು ವಿಶೇಷವಾಗಿ ನೆರೆ ದೇಶದವರ ಬಗ್ಗೆ ಸಂಕುಚಿತರಾಗಿರಬಾರದು ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಕಿವಿ ಮಾತು ಹೇಳಿದೆ. ತಮ್ಮನ್ನ ತಾವು ಸಿನಿಮಾ ಉದ್ಯೋಗಿ ಹಾಗೂ ಕಲಾವಿದ ಎಂದು ಹೇಳಿಕೊಂಡಿರುವ ಫಾಯಿಜ್ ಅನ್ವರ್ ಕುರೇಶಿ ಎಂಬುವರ ಅರ್ಜಿಯನ್ನು ವಜಾಗೊಳಿಸಿದ್ದ ಬಾಂಬೆ ಹೈಕೋರ್ಟ್ ಆದೇಶದ ನಡುವೆ ಮಧ್ಯಪ್ರವೇಶಿಸಲು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ಎಸ್ ವಿ ಎ ಭಟ್ಟಿ ಅವರನ್ನೊಳಗೊಂಡಿದ್ದ ನ್ಯಾಯಪೀಠವು ನಿರಾಕರಿಸಿದೆ. ನೀವು ಈ ಮನವಿಯನ್ನು ಮತ್ತೆ ಮಾಡಬಾರದು, ಅಷ್ಟು ಸಂಕುಚಿತ ಮನಸ್ಸಿನವರಾಗಬೇಡಿ ಎಂದು ನ್ಯಾಯಪೀಠವು ಹೇಳಿದೆ. ಅರ್ಜಿದಾರರ ವಿರುದ್ದ ಬಾಂಬೆ ಹೈಕೋರ್ಟ್ ಮಾಡಿದ್ದ ಕೆಲವು ಟೀಕೆಗಳನ್ನು ಕೈಬಿಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕಲೆಗಳು, ಸಂಗೀತ, ಕ್ರೀಡೆಗಳು, ಸಂಸ್ಕೃತಿ, ನೃತ್ಯ ಹಾಗೂ ಇನ್ನೂ ಹಲವಾರು ಚಟುವಟಿಕೆಗಳು ರಾಷ್ಟೀಯತೆ, ಸಂಸ್ಕೃತಿಗಳು ಹಾಗೂ ದೇಶಗಳಿಗಿಂತಲೂ ಮೇಲಿನವಾಗಿದ್ದು ಅವು ದೇಶದಲ್ಲಿ ಹಾಗೂ ದೇಶಗಳ ನಡುವೆ ನಿಜವಾಗಿಯೂ ಶಾಂತಿ, ಐಕ್ಯತೆ ಹಾಗೂ ಸೌಹಾರ್ದತೆಯನ್ನು ಮೂಡಿಸುತ್ತವೆ ಎಂದು ಬಾಂಬೆ ಹೈಕೋರ್ಟ್ ಹೇಳಿತ್ತು. ಈ ತೀರ್ಪಿನ ವಿರುದ್ದ ಅರ್ಜಿದಾರ ಫಾಯಿಜ್ ಅನ್ವರ್ ಕುರೇಶಿ ಸಲ್ಲಿಸಿದ ಮೇಲ್ಮನವಿಯನ್ನ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮತ್ತೆ ಮುಂದುವರಿಯಬೇಡಿ ಎಂದು ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ನಡೆದ ದುಡಿಯುವ ಜನರ 72 ಗಂಟೆಗಳ ಮಹಾಧರಣಿ ಇಂದು ಸಂಜೆ 4 ಗಂಟೆಗೆ ಸರಿಯಾಗಿ ಸಮಾಪ್ತಿಗೊಂಡಿದೆ. ಮಹಾಧರಣಿಯ ಕೊನೆಯಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪವನ್ನು ಧರಣಿ ನಿರತರು ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೆಂಬರ್ 19ರಂದು ಧರಣಿ ನಿರತ ಮುಖಂಡರ ಜೊತೆ ಸಭೆ ನಡೆಸೋಕೆ ಸಮಯ ನಿಗದಿ ಮಾಡಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ರೈತ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ 2024ರ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿಸಲು ನಾಳೆಯಿಂದಲೇ ಕೆಲಸ ಮಾಡುತ್ತೇವೆ. ಸಮಾನ ಮನಸ್ಕ ಸಮುದಾಯಗಳು ಸಂಘಟನೆಗಳ ಜೊತೆ ಸಮಾಲೋಚನೆ ನಡೆಸಿ ಬೃಹತ್ ಆಂದೋಲನ ರೂಪಿಸಿ ಮನೆ ಮನೆಗೆ ಕೊಂಡೊಯ್ಯುತ್ತೇವೆ. ದಿಲ್ಲಿಗಿಂತ ಹಳ್ಳಿ ಬಲಶಾಲಿ, ಬಂಡವಾಳರಿಗಿಂತ ದುಡಿಯುವವರು ಬಲಶಾಲಿಗಳು ಎಂಬುದನ್ನು ತೋರಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ಬಳಿಕ ಕ್ರಾಂತಿಗೀತೆ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ಪ್ರತಿಕೃತಿಗಳ ದಹನ ಕಾರ್ಯ ನಡೆಯಿತು. ಮೂರು ದಿನಗಳ ಕಾಲ ನಡೆದ ಮಹಾಧರಣಿಯಲ್ಲಿ ರಾಜ್ಯದ ವಿವಿಧ ರೈತ ಕಾರ್ಮಿಕ ಸಂಘಟನೆಗಳ ಮುಖಂಡರು ಪಾಲ್ಗೊಂಡು ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ದ ಧರಣಿ ನಿರತರು ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಎರಡೂ ಸರ್ಕಾರಗಳಿಗೆ ಮಹಾಧರಣಿಯ ನಿರ್ಣಯಗಳನ್ನು ತಿಳಿಸಿದರು. ಧರಣಿಯ ಫಲವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೆಂಬರ್ 19ರಂದು ರೈತ ಕಾರ್ಮಿಕ ಸಂಘಟನೆಗಳ ಮುಖಂಡರ ಜೊತೆ ಸಭೆ ನಡೆಸಲು ಸಮಯ ನಿಗದಿ ಮಾಡಿದ್ದಾರೆ. ಈ ಕುರಿತ ಒಪ್ಪಿಗೆ ಪತ್ರವನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರು ಧರಣಿ ಸ್ಥಳಕ್ಕೆ ತಂದು ಸಂಯುಕ್ತ ಹೋರಾಟ ಸಮಿತಿಯ ಮುಖಂಡರಿಗೆ ಹಸ್ತಾಂತರಿಸಿದ್ದಾರೆ. ತುಂಬಾ ದಿನಗಳಾದರೂ ಒಂದು ಬಾರಿಯೂ ಬಳಸದಿರುವ ಗೂಗಲ್ ಖಾತೆ ಇದೆಯೇ? ಅದು ಕಾಣೆಯಾಗದಿರಬೇಕಾದರೆ ನೀವು ಈ ವಾರಾಂತ್ಯದ ಒಳಗಡೆ ಅಂತಹ ಖಾತೆಗೆ ಸೈನ್ ಇನ್ ಮಾಡಬೇಕು. ಸಂಘ ಸಂಸ್ಥೆಗಳ ಗೂಗಲ್ ಖಾತೆಗಳು ಈ ನೀತಿಯಿಂದ ಬಾಧಿತವಾಗುವುದಿಲ್ಲ ಎಂದು ಗೂಗಲ್ ಸ್ಪಷ್ಟಪಡಿಸಿದೆ. ಕನಿಷ್ಠ 2 ವರ್ಷಗಳಿಂದ ಬಳಸಲಾಗಿರದ ಖಾತೆಗಳನ್ನು ಗೂಗಲ್ ಅಳಿಸಿ ಹಾಕುವ ಪರಿಷ್ಕೃತ ನಿಷ್ಕ್ರಿಯ ಖಾತೆ ನೀತಿಯನ್ನು ಕಳೆದ ಮೇ ತಿಂಗಳಿನಲ್ಲಿ ಗೂಗಲ್ ಪ್ರಕಟಿಸಿತ್ತು. ನಿಷ್ಕ್ರಿಯ ಎಂದು ಪರಿಗಣಿಸಲಾಗುವ ಖಾತೆಗಳನ್ನು ಶುಕ್ರವಾರದಿಂದ ಅಳಿಸಿ ಹಾಕಲಾಗುತ್ತದೆ. ಈ ನೂತನ ನೀತಿಯ ಬಗ್ಗೆ ನಿಮಗಿನ್ನೂ ಗೊಂದಲವಿದ್ದರೆ ಗೂಗಲ್ ಡ್ರೈವ್, ಡಾಕ್ಯುಮೆಂಟ್ಸ್, ಜಿಮೇಲ್ ಹಾಗೂ ಇನ್ನಿತರ ಕಡೆ ರಕ್ಷಿಸಲ್ಪಟ್ಟಿರುವ ಕಡತಗಳು ಸುರಕ್ಷಿತವಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಒಮ್ಮೆ ಸೈನ್ ಇನ್ ಮಾಡಲೇಬೇಕು. ಈ ನಿಯಮ ಕೇವಲ ವೈಯಕ್ತಿಕ ಗೂಗಲ್ ಖಾತೆಗಳಿಗೆ ಮಾತ್ರ ಅನ್ವಯ. ಶಾಲೆಗಳು ಅಥವಾ ಕಂಪನಿಗಳಂತಹ ಸಂಘ ಸಂಸ್ಥೆಗಳ ಗೂಗಲ್ ಖಾತೆಗಳು ಈ ನೀತಿಯಿಂದ ಬಾಧಿತವಾಗುವುದಿಲ್ಲ ಎಂದು ಗೂಗಲ್ ಸ್ಪಷ್ಟಪಡಿಸಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಶೇಕಡ 67ರಷ್ಟಿದ್ದ ಫಲಿತಾಂಶವನ್ನು ಶಿಕ್ಷಣ ತಜ್ಞರಿಂದ ನಡೆಸಲಾದ ಪ್ರೇರಣಾ ಶಿಬಿರಗಳ ಮೂಲಕ ಶೇಕಡ 95ಕ್ಕೆ ಏರಿಸಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಫಲಿತಾಂಶವನ್ನು ಶೇಕಡ 100ರಷ್ಟು ಸಾಧಿಸುವ ಗುರಿ ಹಮ್ಮಿಕೊಳ್ಳಲಾಗಿದೆ ಎಂದು ಮೀಫ್ ಅಧ್ಯಕ್ಷ ಮೂಸಬ್ಬ ಪಿ ಬ್ಯಾರಿ ತಿಳಿಸಿದ್ದಾರೆ. ಮಂಗಳೂರು ನಗರದ ಜಾಮಿಯತುಲ್ ಫಲಾಹ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ನ ಅಧ್ಯಕ್ಷ ಮೂಸಬ್ಬ ಪಿ ಬ್ಯಾರಿ, 2 ದಶಕದ ಹಿಂದೆ 34 ಖಾಸಗಿ ಅನುದಾನರಹಿತ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಒಗ್ಗೂಡುವಿಕೆಯಿಂದ ಆರಂಭಗೊಂಡ ಈ ಸಂಸ್ಥೆಯಲ್ಲಿ ಇದೀಗ 180ಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳಿವೆ. 60,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. 6,000ಕ್ಕೂ ಅಧಿಕ ಶಿಕ್ಷಕರಿದ್ದಾರೆ. ಮೀಫ್ನ ಈ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಎಂದರು. ಮಸೀದಿ ಮದ್ರಸೆಗಳ ದಿನದಲ್ಲಿ ನಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿನ ಇಂಗ್ಲಿಷ್, ವಿಜ್ಞಾನ, ಗಣಿತ ಶಿಕ್ಷಕರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ವೇತನ ಪಾವತಿಸಲು ಮಾತುಕತೆ ನಡೆಸಲಾಗಿದೆ. ಮುಂದಿನ ವರ್ಷ 100 ಶಾಲೆಗಳ ಶಿಕ್ಷಕರಿಗೆ ವೇತನ ಪಾವತಿಸಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಭರವಸೆ ನೀಡಿದೆ ಎಂದು ಮೀಫ್ ಗೌರವಾಧ್ಯಕ್ಷ ಉಮರ್ ಟೀಕೆ ಹೇಳಿದರು. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.